ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆ, ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯದ ಬಗ್ಗೆ ಈಗೇನು ನಡೀತಾ ಇದೆ ಚರ್ಚೆ. ಬಹುಶಃ ಈಗ ನಾವು ಸಿದ್ದನಾಮಿಕ್ಸ್ ಅನ್ನ ಇವತ್ತು ರಾಜ್ಯಾರಿಗೆ ತರಬಹುದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಅಧ್ಯಕ್ಷ, ಇಲ್ಲಿ ಇಂಥ ಒಂದು ಜನವಿರೋಧಿ ವಿನಾಶಕಾರಿಯನ್ನು ಹೇಳ್ಕೊಂಡಿದ್ದಾರೆ, ನಾಡದ್ರೋಹಿ ಆರ್ಥಿಕತೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು, ನನ್ನ ತೆರಿಗೆ ನನ್ನ ಹಕ್ಕು ಹೇಳಿದ್ದಾರೆ. ದೆಹಲಿಯೂ ಸಹ ಎಲ್ಲ ಶಾಸಕ ಮಿತ್ರರುಗಳು ಹೋಗಿ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಬಗ್ಗೆ ಒಂದು ಧ್ವನಿ ಎತ್ತು ಬಂದಿದ್ದೀರಿ, ಅದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಾಲದಲ್ಲಿ ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿದ್ರು, ನಮ್ಮ ನಡಿಗೆ ಕೃಷ್ಣ ಕಡೆಗೆ, ಕೃಷ್ಣನಡಿಗೆ ನಿಂತ ಕಡೆಗೆ, ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ, ಅದು ಎಲ್ಲಿದೆಯೋ ಕೃಷ್ಣ ಗೊತ್ತಿಲ್ಲ ಈಗ ನನಗೆ. ಅಧ್ಯಕ್ಷರೇ, ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ಮೇಕೆದಾಟಿಂದ ಬಂದು ಮೇಕೆದಾಟ ಅಲ್ಲೇ ಇದೆ ನೀರು ಹೋಗೋದು, ಹೋಯ್ತಾನೆ ಇದೆ ಕಾವೇರಿ. ಅಧ್ಯಕ್ಷರೇ, ಇದು ಒಂದು ಭಾಗ. ಈಗ ನನ್ನ ನೀರು ನನ್ನ ತೆರಿಗೆ ನನ್ನ ಹಕ್ಕು ಇದೆಯಲ್ಲ ಅಧ್ಯಕ್ಷರೇ, ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ತೆರಿಗೆ ವಿಷಯದಲ್ಲಿ. ಅಧ್ಯಕ್ಷರೇ, ಈಗ ಇನ್ನೊಂದು, ಈ ಇಲಾಖೆಗಳಲ್ಲಿ ಇವತ್ತು ಏನ್ ನಡೀತಾ ಇದೆ, ನಮಗೆ ಮಲ್ತಾಯಿ ಧೋರಣೆ ನಡೀತಿದೆ ಅಂತೇಳಿ. ಅಧ್ಯಕ್ಷರೇ, ಇಲ್ಲಿ ನನಗೆ ಕೆಲವು ಮಾಹಿತಿಗಳೇನಿದೆ, ಹಲವಾರು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಗಳೇನಿದೆ, ದುಡ್ಡೇನು ಮ್ಯಾಚಿ ಗ್ರಾಂಟ್ ಕೊಟ್ಟರು, ಹಲವಾರು ಇಲಾಖೆಯಲ್ಲಿ ನೀನು ಉಪಯೋಗನೇ ಮಾಡ್ಕೊಂಡಿಲ್ಲ. ಇವತ್ತು ನಿಮಗೆ ಉದಾಹರಣೆ ಕೊಡೋದಾದ್ರೆ, ಅಧ್ಯಕ್ಷರೇ, ಈಗ ನಮ್ಮ ಮೇನ್ ಬಜೆಟ್ ಅಲ್ಲೇ 298,000 crore ಏನಿದೆ, 38% ಆಫ್ ದ ಬಜೆಟ್, ಅರೌಂಡ್ 1.13 lakh crore ಔಟ್ ಆಫ್ 2.98 lakh crore ಆಫ್ ಬಜೆಟ್ ಅಲೋಕೇಟೆಡ್ ಇಸ್ ಅನ್ಸ್ಪೆಂಟ್. ಈಗಾಗಲೇ ಜನವರಿ ಮುಗಿತು, ಫೆಬ್ರವರಿ 15 ಬಂದ್ರು, ಇನ್ನೇನು March 1st ವೀಕಲ್ಲಿ ಚುನಾವಣೆ ಡಿಕ್ಲೇರ್ ಆಗುತ್ತೆ, ಎಲ್ಲಿ ಇದನ್ನ ಉಪಯೋಗ ಮಾಡ್ತೀರಿ ಗೊತ್ತಿಲ್ಲ ಅಧ್ಯಕ್ಷ. ಇನ್ನ 2039 crore ಔಟ್ ಆಫ್ 3,223 crore ಆಫ್ ದ ಅಲೋಕೇಟೆಡ್ ಫಂಡ್ ಅಂಡರ್ ಸ್ಪೆಷಲ್ ಡೆವಲಪ್ಮೆಂಟ್ ಫಂಡ್ ಹ್ಯಾಸ್ ಬಿನ್ ಅನ್ಯೂಟಿಲೈಸ್ಡ್. ದೆನ್ 1,639 crore ಔಟ್ ಆಫ್ 3,244 crore ಫಾರ್ ಅಲೋಕೇಟೆಡ್ ಫಂಡ್ಸ್ ಫಾರ್ ಎಕ್ಸ್ಟರ್ನಲಿ ಏಡೆಡ್ ಪ್ರಾಜೆಕ್ಟ್ಸ್ ವರ್ ಲೆಫ್ಟ್ ಅನ್ಯೂಟಿಲೈಸ್ಡ್. ಹೀಗೆ ಅಧ್ಯಕ್ಷರೇ, ಎಜುಕೇಷನ್ ನಲ್ಲಿ, ಹೆಲ್ತ್ ನಲ್ಲಿ, ಹೌಸಿಂಗ್ ನಲ್ಲಿ, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ, ಅಲ್ಲಿಂದ ವುಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಧ್ಯಕ್ಷರೇ, ಇಲ್ಲಿ ನೋಡಿ 9,252 crore 24,171 crore ಅಲೋಕೇಟೆಡ್ ಏನಾಗಿದೆ, ಯೂಸ್ ಮಾಡಲಿಲ್ಲ ಇನ್ನೂ. ಈ ತರ ಒಂದ್ ಕಡೆ ನಮಗ್ ಬಂದಿರತಕ್ಕಂತ ಹಣನ ನೀವು ಖರ್ಚು ಮಾಡದೆ ಇನ್ನೂ ಹಾಗೆ ಇಟ್ಕೊಂಡಿದ್ರಿ, ಯೂಸ್ ಮಾಡ್ಕೊಂಡಿಲ್ಲ. ಅನ್ಯೂಟಿಲೈಸ್ಡ್ ಫಂಡ್ ಎಷ್ಟಿದೆ ಅಂತಕ್ಕಂಥದ್ದು ಬಹುಶಃ ನಿಮ್ಗಳಿಗೂ ಗೊತ್ತಿದೆ ಅನ್ನೋ ಗೊತ್ತಿಲ್ಲ, ತಿಳ್ಕೋಬಹುದು. ಇದರಲ್ಲೇ ನಾನು ನಿಮ್ ಸರ್ಕಾರದ ಮಾಹಿತಿ, ಇದು ನಾನು ಸೃಷ್ಟಿ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲ ಅಧ್ಯಕ್ಷ. ಹಲವಾರು ಇಲಾಖೆಯಲ್ಲಿ, ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಅಗ್ರಿಕಲ್ಚರ್ ನಲ್ಲಿರ್ಬೋದು, ನಿಮ್ಮ ಯಾವ್ದೋ ಕೃಷಿ ಸಿಂಚನ ಯಾವ್ದೋ ಮಾಡ್ಕೊಂಡಿದ್ದಿಲ್ಲ ಕಾರ್ಯಕ್ರಮಗಳು, ಕೃಷಿ ವಿಕಾಸ ಯೋಜನೆ, ಈ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಅನ್ಯೂಟಿಲೈಸ್ಡ್ ಫಂಡ್ ಬಗ್ಗೆನೂ ಹಲವಾರು ಮಾಹಿತಿಗಳು ಇಲ್ಲಿರ್ತಕ್ಕಂಥದ್ದನ್ನ ಇವತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ, ಏನಾಗಿದೆ ಅಂತ ಹೇಳಿ ಅಧ್ಯಕ್ಷ. ಅಧ್ಯಕ್ಷರೇ, ಈಗ ಈ ಒಂದು ಟ್ಯಾಕ್ಸ್ ಡೌರ್ ಏನು ತಾಲೂಕ್ ಪಂಚಾಯತಿ 50% ಅಮೌಂಟ್ ವಿತ್ಡ್ರಾ ಮಾಡಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದ್ದಾರೆ. ಈಗ ತಾಲೂಕ್ ಪಂಚಾಯತಿಯಲ್ಲಿ ನಮ್ಮ ಉಪನಾಯಕರು ಹೇಳ್ತಾ ಇದ್ದಾರೆ ಅನ್ಟೈಡ್ ಫಂಡ್ ಏನು ತಾಲೂಕ್ ಪಂಚಾಯತಿ ಅನಿರ್ಬಂಧಿತ ಅನುದಾನದಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು, ಈಗ 50% ಹಣ ವಾಪಸ್ಸು ಪಡೆದಿದ್ದಾರೆ ಅಂತಕ್ಕಂಥದ್ದು, ಏಕ್ ವಾಪಸ್ ಪಡೆದಿದ್ದಾರೆ ಅಂತ ಹೇಳಿ ಅದನ್ನು ಕೇಳಿ ಅಂತಕ್ಕಂಥದನ್ನ ನಮ್ಮ ಸಹೋದರಿಯವರು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ, ವಾಪಸ್ ಪಡೆದಿದ್ದಾರೆ. ಅಧ್ಯಕ್ಷರೇ, ಇಲ್ಲಿ ಬಹಳ ಚರ್ಚೆ ನಡೀತಿದೆ ಅಧ್ಯಕ್ಷರೇ. ಇವತ್ತು ತೆರಿಗೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ತುಂಬಾ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನ ಇವತ್ತೇನು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಬಹುಶಃ ಈ ವಿಷಯದಲ್ಲಿ ನಮಗೆ ಯಾವ ರೀತಿ ಅನಾನುಕೂಲ ಆಗಿದೆ, ಎಷ್ಟು ನಮಗೆ ಇವತ್ತು ಲಾಸ್ ಆಗಿದೆ ಅಂತಕ್ಕಂಥದ್ದು ಏನ್ ನಡೀತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರೆ ನೋಡಿದ್ದೇನೆ. ನಿನ್ನೆನೂ ಸಹ ಅವರು ಹೇಳಿದ್ದಾರೆ, CM ಟು ಗೋ ಲೈವ್ ಆನ್ ಎಕ್ಸ್ಪ್ರೆಸಸ್ ಟುಡೇ ಆನ್ ಟ್ಯಾಕ್ಸ್ ರೈಟ್ಸ್ ಇಶ್ಯೂ ಅಂತ ಹೇಳಿ ಕೆಲವರು 90,000 ಜನವೋ ಒಂದು IT ಪ್ರೊಫೆಷನಲ್ಸ್ ನಿನ್ನೆ ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ.
ಇಲ್ಲಿ ನಾನು ಇನ್ನೊಂದು ನಮ್ಮ ಖರ್ಗೆ ಅವರು ಇಲ್ಲಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಾರಿ ಪ್ರಿಯಾಂಕಾ ಖರ್ಗೆ ಅವರು, ಸಾರಿ ಬ್ರದರ್. ಇಲ್ಲಿ ಇವತ್ತು ಒಂದು ಆರ್ಟಿಕಲ್ ನೋಡಿದೆ, ಕಲ್ಯಾಣದ ಗ್ಯಾರಂಟಿ ಮರೆಯುತ್ತೆ ಸರ್ಕಾರ ಅಂತೇಳಿ ಇದೆ. ಘೋಷಣೆ ಜಾರಿಯಾಗದಿದ್ದರೆ ಸಿಎಂ ಕುರ್ಚಿ ಖಾಲಿ ಮಾಡಿಸುವೆ ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ. ಇದು ಒಂದು ಆರ್ಟಿಕಲ್ ಇದೆ. ಅದರ ಜೊತೆಗೆ ಅಧ್ಯಕ್ಷರೇ, ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತ ಅಲಾಟ್ಮೆಂಟು ಹಿಂದಿನ ಸರ್ಕಾರದಲ್ಲಿ 3,000 ಕೋಟಿ ನಿಗದಿಯಾಗಿದ್ದು ಇನ್ನು ಕ್ರಿಯಾ ಯೋಜನೆಗಳೇ ಅಂತಿಮ ಆಗಿಲ್ಲ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಇದೆ. ಹೇಳಿದ್ರು 5,000 ಕೋಟಿ ಇಲ್ಲ 3,000 ಕೋಟಿ ಹಿಂದಿನ ಒಂದು ಘೋಷಣೆ ಏನಿದೆ, ಆ 3,000 ಕೋಟಿನೂ ಸಹ ಕಲ್ಯಾಣ ಕರ್ನಾಟಕದ ಕಾರ್ಯಕ್ರಮಗಳಿಗೆ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲಿ. ಹೇಳಿದ್ ಕೇಳ್ತಾ ಇರೋದು, ಈಗ ನಾಳೆ ಬಜೆಟ್ ಇದೆ, ಬಜೆಟ್ ನಲ್ಲೇ ಘೋಷಣೆ ಆಗ್ಬೇಕಾಗಿರೋದು. ಮತ್ತೆ ಬಹಳ ಸ್ಪಷ್ಟವಾಗಿ ನಾವು ಕಲ್ಯಾಣ ಕರ್ನಾಟಕಕ್ಕೆ ನಾವು ಒಂದು ಸಪರೇಟ್ ಮ್ಯಾನಿಫೆಸ್ಟೋ ಕೊಟ್ಟಿದೀವಿ. ಕಳೆದ ಮುಂದಿನ 2-3 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ. ನಾಳೆ ಬಜೆಟ್ ಬರಲಿ, ಬಜೆಟ್ ನಲ್ಲಿ ಸಾಕಷ್ಟು ಅನುಕೂಲ ನಮ್ಮ ಭಾಗಕ್ಕೆ ಆಗ್ಲಿಕ್ಕಿದೆ. ಒಂದನೇದು. ಎರಡನೇದು, ಏನು 3,000 ಕೋಟಿ ರೂಪಾಯಿದು ವೆಚ್ಚ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಈ ಆಕ್ಷನ್ ಪ್ಲಾನ್ ಅಂತೂ ಆಗಿ ಕೊಟ್ಟಿದ್ಮೇಲೆ 3-4 ತಿಂಗಳು 4-5 ತಿಂಗಳು ಬರೇ ಗವರ್ನರ್ ಆಫೀಸ್ನಲ್ಲಿ ಗವರ್ನರ್ ಅವರ ಅನುಮೋದನೆಗೆ ಕಾಯ್ಕೊಂಡಿದ್ವಿ ಅಧ್ಯಕ್ಷ. ಅದು ಮೊನ್ನೆ ಇದು ಆಗಿದೆ. ಏನೇ ಇರಲಿ ಅಧ್ಯಕ್ಷರೇ, ಮುಂದಿನ ಆರ್ಥಿಕ ವರ್ಷದ ಒಳಗಡೆ 5,000 ಕೋಟಿನೂ ಬರುತ್ತೆ, ಅದು ವೆಚ್ಚನೂ ಅದನ್ನ ನಾವು ಮಾಡ್ತೀವಿ. ಏನು ನಮಗೆ ನಮ್ಮ ಭಾಗಕ್ಕೆ ಕಳೆದ ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಅನ್ಯಾಯಗಳಾಗಿವೆ ಕಲ್ಯಾಣ ಅನುದಾನ ಹಂಚಿಕೆಯಲ್ಲಿ, ಅದೆಲ್ಲ ಸರಿಪಡಿಸಿಕೊಂಡು ನಾವು ಮಾಡ್ತೀವಿ, ಅದಕ್ಕೆ ಬದ್ಧರಾಗಿದ್ದೇವೆ ಅಧ್ಯಕ್ಷ. ಈಗ ಫೈನಲ್ ಬಂದೈತೆ. ಈಗ ಇಲ್ಲಿ ತೆರಿಗೆ ವಿಷಯದಲ್ಲಿ ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಅದು 14ನೇ ಫೈನಾನ್ಸ್ ನಲ್ಲಿ ಕಮಿಷನ್ ನಲ್ಲಿ ಏನು ತೀರ್ಮಾನಗಳು ಕೊಟ್ಟಿದ್ರು, ಅಲೋಕೇಶನ್ ಇತ್ತು. 15ನೇ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ, 4.71 ಇದ್ದಿದ್ದು 3.64 ಏನ ತಂದು ನಮಗೆ 181,000 ಕೋಟಿ ಬರತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಹಣ ಬರತಕ್ಕಂಥದ್ದು ದ್ರೋಹ ಆಗಿದೆ ಅಂತಕ್ಕಂಥದ್ದು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅಧ್ಯಕ್ಷ. ಅಧ್ಯಕ್ಷರೇ, ಇಲ್ಲಿ ಫೈನಾನ್ಸ್ ಕಮಿಷನ್ಗಳಲ್ಲಿ ಯಾವೊಂದು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ, ಈಗ ನಮ್ಮ ರಾಜ್ಯಕ್ಕೆ 4.71 ಇಂದ 3.64 ಕೊಟ್ಟಿರತಕ್ಕಂಥದ್ರಿಂದ 181,000 ಕೋಟಿ ಏನು ಲಾಸ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ನಾನು ಇನ್ನೊಂದು ಅಧ್ಯಕ್ಷರೇ, ನಮ್ಮ ರಘುರಾಮ್ ರಾಜನ್ ಅವರು ಸಹ ಹಿಂದೆ ಒಂದು ಕಮಿಟಿ ಮಾಡಿದ್ರು, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ, ಚಿದಂಬರಂ ಅವರು ಆರ್ಥಿಕ ಸಚಿವರಿದ್ದಾರೆ ಅಧ್ಯಕ್ಷರೇ, ಒಂದು ಎವಾಲ್ವಿಂಗ್ ಎ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದಕ್ಕೆ ಒಂದು ಕಮಿಟಿ ಅವರು ರಘುರಾಮ್ ರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಏನ್ ಮಾಡಿದ್ರು, ಅವರು ಸಹ 3.something ಕೊಟ್ಟಿದ್ದಾರೆ ಆಗಲೇ 13ರಲ್ಲೇ ರಾಜ್ಯ ಸರ್ಕಾರಕ್ಕೆ 4.7 ಒಂದ 3.4something ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರೋದು ಪತ್ರಿಕೆಯಲ್ಲಿ ಗಮನಿಸಿದ್ದಾನೆ. ಅವರು ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲು ಕರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಹಕಾರ ಪಡಲಿಕ್ಕೆ ಸಾಧ್ಯ? ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ. ಮೊನ್ನೆ ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ, ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ಬಹುಶಃ ಕುಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಡಿವಲ್ಯೂಷನ್ ಫಂಡ್, ಕ್ರಾಂಟೀನ್ ಏಡ್, ಅಲ್ಲಿ ನಮಗೇನಾದ್ರು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಯಾಯ ಆಗಿದೆ ಅಂದ್ರೆ ಚರ್ಚೆ ಮಾಡೋಣ. ಅವ್ರ ಪಾಪ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಅಂದ್ಬಿಡ್ತೀನಿ ಅಂತ. ನಾವು ರಾಜಕೀಯ ನಿವೃತ್ತಿ ಹೊಂದಿ ಅಂತ ಹೇಳಲ್ಲ, ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ. ನಮಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ದೊಣಿ ಗುಡ್ಸಕ್ ನಾವು ಸಿದ್ಧ ಇದ್ದೇವೆ, ನಮ್ಗೆ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರುಗಳು ಒಪ್ಕೋತಾರೆ ಇದಕ್ಕೆ ಅಂತ ನನ್ನ ಅಭಿಪ್ರಾಯ. ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೆ ನಾವು ನಿಂತ್ಕೊಳ್ಳಿಕ್ಕೆ ಯಾವುದಕ್ಕೆ ಇಡೀ ಸಂಖ್ಯಾಂಶ ಇಡಿ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು
ಅದ್ ನಿಮ್ಗೆ ಹೇಳೋದ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ, ಪ್ಲಾನಲ್ಲಿ ಯಾರಿಗೆ ಹೇಳಬೇಕು ಹೇಳ್ತೀನಿ. ರೆಸೊಲ್ಯೂಷನ್ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಕುಮಾರಣ್ಣ, ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಮೂವ್ ಮಾಡಿದಾರೆ. ಏನ್ ಮಾಡಿದಾರೆ? ಸೇಮ್ ಪ್ರಾಬ್ಲಮ್, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇರ್ಬೋದು. 14th ಕೇರಳ ಮುಖ್ಯಮಂತ್ರಿ ನಿಮ್ಗಳು ಕರೆದ್ರಲ್ಲ, ಇಲ್ಲ ನಾವು ದುನಿಯತನ ಕೇರಳದಲ್ಲಿ ಅಡಕಾಸಿ ಕೇರಳದಲ್ಲಿ ಅಲ್ಲಿ ಸರ್ಕಾರ ನಿಮ್ಮನ್ನು ಕರೆದ್ರೆ ನೀವು ಬಾಯ್ಕಾಟ್ ಮಾಡ್ತೀರಿ, ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಕ್ ಹೋದ್ರೆ ಚರ್ಚೆ ಮಾಡಿದ್ರೆ ಕಾರ್ಯಕ್ರಮಗಳ ಮೇಲೆ ಘೋಷಣೆ ಮಾಡ್ಕೊಂಡು ಈಗ ದುಡ್ಡು ಬೇಕಲ್ಲ, ಈಗಲೇ ಏರ್ಕೆ ತೆರಿಗೆ ಏರ್ಕೆ ಯಾವ ಆಧಾರದಲ್ಲಿ ಕೇಳ್ತಾರೆ ಇಟ್ಬಿಟ್ಟು ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವ್ ಹೇಳೋದು ಸ್ವಲ್ಪ ಕೇಳಿ, ನಿಮ್ಗೆ ನೋವಾಗ್ಬಹುದು. ಓ, ನೀವೆಲ್ಲ ಹರಿಶ್ಚಂದ್ರ ಮಕ್ಕಳ ಕೂತ್ಕೋಪ್ಪ, ಸುಳ್ಳು ಹೇಳೋದು ಗೊತ್ತಿದೆ, ಸುಳ್ಳು ಹೇಳೋದು ಗೊತ್ತಿದೆ ನಮ್ಗೆ. ಅಧ್ಯಕ್ಷ, ಇವತ್ತು ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು. ನಮಗೂ ಜವಾಬ್ದಾರಿ ಇದೆ, ನಮಗೂ ಜವಾಬ್ದಾರಿ ಇದೆ, ತಯಾರಾಗಿದ್ದೇವೆ. ಇವತ್ತು ಯಾತಕ್ಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಗೇನಾದ್ರೂ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಬೆಂಗೂಡಿಸಿ ಸರಿಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ, ಅದನ್ನ ನಾನು ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ, ತರ್ತಕ್ಕಂಥ ಕಾಲ ಮಾನ್ಯ ತಪ್ಪಾಗಿ ಹೋಗುತ್ತೆ, ತಪ್ಪು ನೋಡಿ. ಎನ್ಡಿಆರ್ಎಫ್ ಅವರೇ ಹೇಳಿದ್ರು, ಎನ್ಡಿಆರ್ಎಫ್ ನಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ 1 ತಿಂಗಳೊಳಗಡೆ ಕ್ಲಿಯರ್ ಮಾಡಿದ್ರು ಅಂತ. ಈಗ 5 ತಿಂಗಳಾಗಿದೆ, 5 ತಿಂಗಳಾಗಿದೆ. ಇದನ್ನ ಭಾರತದಲ್ಲೇ ಒಂದ್ ಕಡೆ ಆದ್ರೆ ಬರಗಾಲದ ಎನ್ಡಿಆರ್ಎಫ್ ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆ ನಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ. ಉತ್ತರ ಕೊಡುವಾಗ ಈಗ ಅವ್ರ ಮಾತೊಂದು ಮುಗಿಸ್ಲಿ, ಮುಗಿಸ್ಲಿ ಮಧ್ಯದಲ್ಲಿ ಬಚ್ಚೇಗೌಡರು ಮಾತಾಡ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿದೀವಿ. ಈಗ ಬಿಡಿ ಆಯ್ತು, ಓಕೆ ಓಕೆ ಮಾತಾಡ, ಸುಳ್ಳ ಮಾತಾಡಲ್ಲ. ನೆಕ್ಸ್ಟ್ ಈಗ ಅಧ್ಯಕ್ಷರೇ, ರಘು ಒಂದ್ ನಿಮಿಷ ಆಯ್ತು, ಅದ್ ಮತ್ತೆ ನೋಡೋಣ. ಕ್ರೀಸ್ ಈಗ ಹೇಳಿ ಇನ್ನಷ್ಟು ತಜ್ಞೆ ಎಲ್ಲ ಎಲ್ಲ ರಂಗದಲ್ಲಿ ಸರ್ವ ಕಲಾ ವಲ್ಲಭ ಚಲುವರಾಯ ಹಾಕ್ಬಲ್ಲಿ ಹಾಕ್ಬಲ್ಲಿ ಹೇಳಿದೆ. ನೀವು ಸುಮ್ನೆ ಕೂತಿದ್ರಲ್ಲ ಇಲ್ಲಿಗೆ ಅಂತ ಯಾಕೆ ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು. ಅಲ್ಲಿ ಇರ್ಲಿ ಅಲ್ಲ,
ಖಂಡಿತ ನಾವು ಸಂತೋಷವಾಗಿ ಆರ್ಥಿಕ ವಿಚಾರದಲ್ಲಿ ಬುದ್ಧಿವಂತರಿದ್ದೀರಾ, ಆದ್ರೆ ಅದರ ಬಗ್ಗೆ ಖಂಡಿತ ಒಪ್ಪಿಸಿ ಮಾತೇ ಇಲ್ಲ. ಅರ್ಥ ಗೊತ್ತಿಲ್ಲ ನಮ್ಗೆ ಹೇಳಿ, ಅವರು ಅವ್ರ ಪ್ರೀತಿಯಿಂದ ಹೇಳಿದ್ದಾರೆ, ನಿಮ್ಮಂಗ್ ಬೇರೆ ಉದ್ದೇಶ ಇಲ್ಲಪ್ಪ ಅವ್ರಿಗೆ, ಜಿ ಡಿ ದೇವರ ತರ ಬೇರೆ ಉದ್ದೇಶ ಇಲ್ಲ ಅಂತ ಹೇಳಿ ಸರ್. ನಾವು ನೀವೆಲ್ಲ